ಹೊಸಕೋಟೆಯಿಂದ ಶರತ್ ಬಚ್ಚೇಗೌಡ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರತ್ ಬಚ್ಚೇಗೌಡ ನಡೆಗೆ ಅನರ್ಹ ಶಾಸಕ ಎಂಟಿಬಿ ಇದೀಗ ಕಂಗೆಟ್ಟಿದ್ದಾರೆ. ಸಿಎಂ ಬಿಎಸ್ವೈ ಭೇಟಿ ಮಾಡಿ ವಾಪಸ್ ತೆರಳಿದ್ದಾರೆ ಎಂಟಿಬಿ ನಾಗರಾಜ್ ಅವರು. ಎಲ್ಲೊಂದು ಕಡೆ ಆತಂಕ ಕೂಡ ಶುರುವಾಗಿದೆ ಅವರಿಗೆ. ಶರತ್ ಬಚ್ಚೇಗೌಡ ಬಗ್ಗೆ ಸಿಎಂ ಬಿಎಸ್ವೈಗೆ ದೂರನ್ನು ನೀಡಿದ್ದಾರೆ ಎಂಟಿಬಿ. ನಾಡಿದ್ದು ನಾಮಪತ್ರ ಸಲ್ಲಿಕೆಗೆ ರೆಡಿಯಾಗಿದ್ದಾರೆ ಶರತ್ ಬಚ್ಚೇಗೌಡ. ಮೊನ್ನೆ ಕೂಡ ಅವರು ಹೇಳಿದ್ರು, ನಾನು ಶುಕ್ರವಾರ ನಾಮಪತ್ರವನ್ನು ಸಲ್ಲಿಸ್ತೇನೆ, ಅದು ಖಡಾಖಂಡಿತವಾಗಿ, ಯಾವುದೇ ಮುಜುಗರ ಇಲ್ಲ, ಪ್ರಮುಖವಾಗಿ ಬೆಂಬಲ ಕೂಡ ಅಂತೇಳಿ ಕಾರ್ಯಕರ್ತರ ಬಳಿ ಕೇಳಿಕೊಂಡಿದ್ರು. ಅದು ಕೂಡ ಪಕ್ಷೇತರಾಗಿ ನಿಲ್ಲುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಈಗ ಎಂಟಿಬಿಗೆ ಶಾಕ್ ಎದುರಾಗಿದೆ. ಬಟ್ ಈಗ ಸಿಎಂ ಬಿಎಸ್ವೈ ಅವ್ರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ, ನೋಡಿ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಇದು ಡ್ಯಾಮೇಜ್ ಆಗುತ್ತೆ, ನಮಗೆ ಮತಗಳು ವಿಭಜನೆ ಆಗುತ್ತೆ, ಹೇಗೆ ಗೆಲ್ಲೋಕೆ ಸಾಧ್ಯ ಅನ್ನುವಂತಹದ್ದು ಕೂಡ ಹೇಳಿರಬಹುದು. ಅಂದರೆ ಪ್ರಮುಖವಾಗಿ ಈಗ ಹೊಸಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಎಂಟಿಬಿ ಅವರಿಗೆ ಶಾಕ್ ಎದುರಾಗಿದೆ. ಯಾಕಂತ ಹೇಳಿದ್ರೆ, ಶರತ್ ಬಚ್ಚೇಗೌಡ ಅವರು ಈ ಹಿಂದೆನೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು, ಬಿಜೆಪಿಯಿಂದ ಟಿಕೆಟ್ ಸಿಗದೇ ಇದ್ದರೆ ಪಕ್ಷೇತರನಾಗಿ ಕಣಕ್ಕಿಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಬಟ್ ಮೊನ್ನೆ ಕೂಡ ಹೇಳಿದರು ಶುಕ್ರವಾರ ನಾಮಪತ್ರ ಸಲ್ಲಿಸ್ತೀನಿ ಅಂತೇಳಿ. ನಿನ್ನೆಯ ಒಂದು ಕೆಲವೊಂದಿಷ್ಟು ಬೆಳವಣಿಗೆ ಕೂಡ ನೋಡಿದ್ವಿ ನಾವು. ಅಂದರೆ ಎಂಟಿಬಿ ಅವರು ಹೇಳಿದ್ದಾರೆ, ನಾನು ಶರತ್ ಬಚ್ಚೇಗೌಡ ಜೊತೆಗೆ ಅವರ ತಂದೆ ಬಚ್ಚೇಗೌಡ ಅವರ ಒಪ್ಪಿಗೆ ಆದಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದೆ ಅಂತ ನಿನ್ನೆ ಹೇಳಿದರು. ಆದರೆ ಮತ್ತೆ ಶರತ್ ಬಚ್ಚೇಗೌಡ ಅವರು ಇವತ್ತು ಹೇಳಿದರು, ನಮ್ದು ಯಾವುದೇ ರೀತಿ ಒಪ್ಪಂದ ಆಗಿರಲ್ಲ, ಬೇಕಾದ್ರೆ ಬಂದು ಆಣೆ ಮಾಡಲಿ ಮಂಜುನಾಥನ ಮೇಲೆ ಅಂತ ಅವರು ಕೂಡ ಸವಾಲು ಹಾಕಿದರು. ಈಗ ಈ ಎಲ್ಲ ಬೆಳವಣಿಗೆಗಳಾದಮೇಲೆ ಎಂಟಿಬಿ ಅವರು ಮುಖ್ಯಮಂತ್ರಿನ ಭೇಟಿಯಾಗಿ, ನೋಡಿ ಸರ್, ಹಿಂಗೆ ಶರತ್ ಬಚ್ಚೇಗೌಡರು ಹಿಂಗೆ ಮಾಡ್ತಾ ಇದ್ದಾರೆ, ನನಗೆಲ್ಲೊಂದು ಕಡೆ ಹೊಡೆತ ಕೊಡಬಹುದು ಅನ್ನುವಂಥದ್ದು ಕೂಡ. ಯಾಕಂತ ಹೇಳಿದ್ರೆ, ಶರತ್ ಬಚ್ಚೇಗೌಡ ಅವರು ಮೊದಲೇ ಸೆಡ್ಡು ಹೊಡೆದಿದ್ರು. ಮೊನ್ನೆ ತಾನೇ ಬಿಎಸ್ವೈ ಅವ್ರ ಕಾರ್ಯಕ್ರಮಕ್ಕೆ ತಂದೆ ಮಗ ಯಾರು ಕೂಡ ಇಬ್ಬರು ಹೋಗಿರಲಿಲ್ಲ, ಅವಾಗಲೇ ಗೊತ್ತಾಗಿತ್ತು ಪ್ರಮುಖವಾಗಿ ಏನು ನಡೀತಾ ಇರ್ಬೋದು ಅಂತೇಳಿ ಎಂಟಿ ಕೂಡ ಅನಿಸಿತ್ತು. ಬಟ್ ಈಗ ಉಪಚುನಾವಣೆಗೆ ಏನು ಡಿಸೆಂಬರಲ್ಲಿ ಉಪಚುನಾವಣೆ ನಡೆಯುತ್ತೆ, ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇವರ ಅನರ್ಹತೆ ವಿಚಾರದ ಬಗ್ಗೆ ತೀರ್ಪು ಬರುತ್ತೆ, ಇವೆಲ್ಲವೂ ಕೂಡ ಆದ ನಂತರ ಈಗ ಎಂಟಿಬಿ ಅವರು ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಬೇಕಾಗುತ್ತೆ. ಪ್ರಮುಖವಾಗಿ ಬಿಜೆಪಿಯಿಂದ ಟಿಕೆಟ್ ಫಿಕ್ಸ್ ಅವರಿಗೆ ಸಿಗೋದು. ಆದ್ರೀಗ ಶರತ್ ಬಚ್ಚೇಗೌಡ ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾ ಇದ್ದಾರಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಆತಂಕ ಎದುರಾಗಿದೆ ಎಂಟಿಬಿ ಅವರಿಗೆ. ಹೇಗಪ್ಪ ಗೆಲುವು ಅಂಥೇಳಿ, ಯಾಕಂತ ಹೇಳಿದ್ರೆ ಈ ಬಾರಿ ಕಾಂಗ್ರೆಸ್ಸನ್ನು ಕೂಡ ಅವರು ಎದುರಿಸಬೇಕಾಗಿದೆ, ಕಾಂಗ್ರೆಸ್ ಅಭ್ಯರ್ಥಿ ಎದುರಾಳಿ ಎದುರಿಸಬೇಕಾಗಿದೆ, ಜೊತೆಗೆ ತಮ್ಮ ಪಕ್ಷದವರೇ ಬಂಡಾಯವಾಗಿ ನಿಂತಿದ್ದರಿಂದ ಎಲ್ಲ ಒಂದು ಕಡೆ ಅವ್ರಿಗೆ ಸೋಲಿನ ಭೀತಿ ಈಗಲೇ ಕಾಡೋಕ್ಕೆ ಶುರುವಾಗಿದೆಯಾ ಅಂಥೇಳಿ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿಲ್ಲ ಹೊಸಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ.